ಸ್ನೇಹಿತರೆ, ನಾವು ಚುನಾವಣಾ ಅಕ್ರಮ ನಡೀತಾ ಇದೆ ಅಂತ ಹೇಳಿದ್ವಿ ನೋಡಿ. ಇಲ್ಲಿ ಸಾವಿರಾರು ಬಾಕ್ಸ್ ಗಳಿದೆ, ಪ್ರಣಾಳಿಕೆ ಕೂಡ ಇದೆ ರಾಮೋಜಿಗೌಡ ಅವ್ರದ್ದು ನೋಡಿ. ಪ್ರಣಾಳಿಕೆಗಳನ್ನೆಲ್ಲ ತುಂಬಿದ್ದಾರೆ ನೋಡಿ. ಇಲ್ಲೇನ್ ನೋಡ್ತಿದ್ದೀರಾ, ಇಲ್ಲಿ ಸಾವಿರಾರು ಬಾಕ್ಸ್ ಗಳು ರಾತ್ರಿಯಿಂದ ಹೋಗಿದೆ ಹೊರಗಡೆ. ಚುನಾವಣಾ ಅಧಿಕಾರಿಗಳು ಎಲ್ಲಿದ್ದಾರೆ ಅಂತ ನಮಗೆ ಬೆಳಗ್ಗೆ 6 ಗಂಟೆಯಿಂದ ಗೊತ್ತಾಗ್ತಾ ಇಲ್ಲ ಸರ್. ಚುನಾವಣಾ ಅಧಿಕಾರಿಗಳು ಇದರ ಫ್ಲೈ ಕಾರ್ಡ್ಗಳು ಫ್ಲೈ ಆಗ್ತಾ ಇದಾರೆ ಅಂತ ಗೊತ್ತಿಲ್ಲ. ನೋಡಿ ಸರ್, ಇದೇ ಕವರ್ಗಳಲ್ಲಿ ಪಾರ್ಸಲ್ ಕ್ರಮ ತಗೊಂಡಿಲ್ಲ. ಕಾಂಗ್ರೆಸ್ ಓಟ್ ಹಾಕದ್ರೆ ಭಿಕ್ಷೆ ಪಾತ್ರ ಅಂತ ಹೇಳ್ಬೋದು. ಚುನಾವಣಾ ಕ್ರಮ ತಗೋಬೇಕು ಈ ಒಂದು ಅಭ್ಯರ್ಥಿಗೆ ಶಾಶ್ವತವಾಗಿ. ಸ್ನೇಹಿತರೆ, ನಾವು ಚುನಾವಣಾ ಅಕ್ರಮ ನಡೀತಾ ಇದೆ ಅಂತ ಹೇಳಿದ್ವಿ ನೋಡಿ. ಇಲ್ಲಿ ಸಾವಿರಾರು ಬಾಕ್ಸ್ ಗಳಿದೆ, ಪ್ರಣಾಳಿಕೆ ಕೂಡ ಇದೆ ರಾಮೋಜಿಗೌಡ ಅವ್ರದ್ದು ನೋಡಿ. ಪ್ರಣಾಳಿಕೆಗಳನ್ನೆಲ್ಲ ತುಂಬಿದ್ದಾರೆ ನೋಡಿ. ಇಲ್ಲೇನ್ ನೋಡ್ತಿದ್ದೀರಾ, ಇಲ್ಲಿ ಸಾವಿರಾರು ಬಾಕ್ಸ್ ಗಳು ರಾತ್ರಿಯಿಂದ ಹೋಗಿದೆ ಹೊರಗಡೆ. ಇಡಿಯವರು ಕೂಡ ಇದ್ದಾರೆ, ಅದೇ ಚುನಾವಣಾ ಅಧಿಕಾರಿಗಳು ಎಲ್ಲಿದ್ದಾರೆ ಅಂತ ನಮಗೆ ಬೆಳಗ್ಗೆ 6 ಗಂಟೆಯಿಂದ ಗೊತ್ತಾಗ್ತಾ ಇಲ್ಲ ಸರ್. ಚುನಾವಣಾ ಅಧಿಕಾರಿಗಳು ಇದರ ಫ್ಲೈ ಕಾರ್ಡ್ಗಳು ಫ್ಲೈ ಆಗ್ತಾ ಇದಾರೆ ಅಂತ ಗೊತ್ತಿಲ್ಲ. ನೋಡಿ ಸರ್, ಇದೇ ಕವರ್ ಗಳಲ್ಲಿ ಪಾರ್ಸಲ್ ಮಾಡ್ತಾರೆ. ಕ್ರಮ ತಗೊಂಡಿಲ್ಲ. ಕಾಂಗ್ರೆಸ್ ಓಟ್ ಹಾಕದ್ರೆ ಭಿಕ್ಷೆ ಪಾತ್ರ ಅಂತ ಹೇಳ್ಬೋದು. ಖಾಲಿ ತರ್ತೇನೆ, ಭಿಕ್ಷೆ ಪಾತ್ರ ಚುನಾವಣಾ ಕ್ರಮ ತಗೋಬೇಕು ಈ ಒಂದು ಅಭ್ಯರ್ಥಿಗೆ ಶಾಶ್ವತವಾಗಿ ಇವ್ರನ್ನ ಚುನಾವಣಾ ಇದಾಗ್ಬೇಕು.